ನಮಸ್ಕಾರ. ನಾನು ನಿಮ್ಮ ಅಭಿಮಾನ ಮೋಹನ್. ಯೋಗ ಸರಣಿಯಲ್ಲಿ ಇವತ್ತು ಪಾರ್ಶ್ವೋತ್ಥಾನ ಆಸನ ಎಂಬ ಆಸನವನ್ನು ಅಭ್ಯಾಸ ಮಾಡೋಣ. ಈ ಪಾರ್ಶ್ವೋತ್ಥಾನ ಆಸನದಲ್ಲಿ ಕಾಲುಗಳನ್ನು 3-4 ಅಡಿಗಳಷ್ಟು ಅಗಲಕ್ಕೆ ಪ್ರಸರಿಸಿ ಬಲಭಾಗಕ್ಕೆ ದೇಹವನ್ನು ತಿರುಗಿ ಕಾಲಿನ ಮೇಲೆ ದೇಹವನ್ನು ಇರಿಸಿ ಹಣೆಯನ್ನು ನಮ್ಮ ಕಾಲಿನ ಭಾಗದಲ್ಲಿ ಹಣೆಯನ್ನು ಇರಿಸುವುದರಿಂದ ದೇಹವು ಪಕ್ಕಕ್ಕೆ ತಿರುಗಿ ಈ ಆಸನವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಬಲಗಡೆ ಮತ್ತು ಎಡಗಡೆಗೆ ತಿರುಗಿ ಇದೇ ರೀತಿಯಲ್ಲಿ ಪುನರಾವರ್ತನೆಯನ್ನು ಮಾಡಬೇಕು. ಇದರಿಂದ ಪಾದಗಳು ರೊಂಡಿ, ಕಾಲಿನ ಮಾಂಸಖಂಡಗಳು ಹಾಗೂ ಸೊಂಟಕ್ಕೆ ಒಳ್ಳೆಯ ವ್ಯಾಯಾಮ ಸಿಗುತ್ತೆ. ಹಾಗೆ ದೇಹವನ್ನು ನಾವು ಎತ್ತಂದರತ್ತ ಯಾವಾಗ ಯಾವ ಕಡೆ ಬೇಕಾದರೆ ಆ ಕಡೆಗೆ ತಿರುಗಿಸುವಂತಹ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ. ಆದ್ದರಿಂದ ಈ ಒಂದು ಪಾರ್ಶ್ವೋತ್ಥಾನಾಸನವನ್ನು ಪ್ರತಿ ದಿವಸ ಮಾಡುವುದರಿಂದ ಬಾಡಿಯಲ್ಲಿ ಒಳ್ಳೆಯ ಬ್ಯಾಲೆನ್ಸ್, ಸ್ಟೆಬಿಲಿಟಿ ಎಲ್ಲ ಕೂಡ ಬರುತ್ತೆ. ಬನ್ನಿ ಅಭ್ಯಾಸ ಮಾಡೋಣ ಪಾರ್ಶ್ವೋತ್ಥಾನಾಸನ.